ಸ್ನೇಹಿತರೆ ಆತ್ಮೀಯರೆ, ಈಗ ನಾವು ನಿಂತಿರುವಂಥ ಸ್ಥಳ ಭಾಳನೇ ಐತಿಹಾಸಿಕವಾಗಿ ಮಹತ್ವ ಪಡ್ಕೊಂಡಿರುವಂಥ ಒಂದು ಸ್ಥಳ. ಹೇಗೆ ಹೇಳಿ, ಯಾವ ಪದ್ದಲ್ಲಿ ಹೇಳಿದ್ದಾರೆ ಏನು ಹೇಳಬೇಕಲ್ಲ ಸರ್? ವೀರ ಕಿತ್ತೂರು ಚೆನ್ನಮ್ಮಾಜಿಯವರ ಚೆನ್ನಮ್ಮಾಜಿಯವರು ಕೊನೆ ಉಸಿರೆಳೆದ ಜಾಗ. ಲಿಂಗೈಕ್ಯರಾದ ಸ್ಥಳ, ಲಿಂಗೈಕ್ಯರಾದ ಸ್ಥಳ, ಸಮಾಧಿ ಸ್ಥಳ. ಈಗ ನೀವು ಗಮನಿಸ್ಬೋದು ಏನು ಸರ್ ಕೋಟೆ ಇದು? ಈಗ ಇದು ಕೋಟೆ ಮಾದರಿ ಒಳಗೆ ಇದೊಂದು ಕಾಂಪೌಂಡ್ ಕಟ್ತಾ ಇದ್ದಾರೆ ಸರ್. ಅಂದ್ರೆ ಮೊದಲು ಸಮಾಧಿ ಒಂದೇ ಇತ್ತಲ್ಲಿ, ಈಗ ಒಂದು ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರೆ. ರೋಡ್ ಇದ್ದು ಆದ್ಮೇಲೆ ದ್ವಾರ ಬಾಗ್ಲ, ಈಗ ಪ್ರಾಧಿಕಾರದಿಂದ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಚೆನ್ನಮ್ಮಾಜಿ ಅವರನ್ನ ಇಟ್ಟಿದ್ದು ಬಂಧಿಸಿ ಸೆರೆಯಲ್ಲಿ ಇಟ್ಟಿದ್ದು, ಬಂಧಿಸಿ ಇಟ್ಟಿದ್ದು ಜೈಲು ಇಲ್ಲೇ ಇತ್ತು, ಜೈಲು ಇಲ್ಲೇ ಇತ್ತು. ಆದ್ರೆ ಈಗಿಲ್ಲ, ಅದು ಕಾಲದ ಗರ್ಭದಲ್ಲಿ ಅದು ಹೋಗಿದೆ. ಈಗ ಮರು ನಿರ್ಮಾಣಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ದಾರೆ? ಇಲ್ಲ ಇಲ್ಲ, ಬನ್ನಿ ಒಳಗಡೆ ಹೋಗಿ ಚೆನ್ನಮ್ಮಾಜಿ ಅವರ ಸಮಾಧಿ ದರ್ಶನ ಮಾಡಿ. ಪ್ರಾಧಿಕಾರದಲ್ಲಿ ಏನಾದ್ರು ಪ್ಲಾನ್ ಇರ್ಬೋದು, ಅದು ನಮ್ಗೆ ಅದ್ರ ಮಾಹಿತಿ ಇಲ್ಲ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಸರ್, ಅಲ್ಲೇ ಅದೇ ಸ್ವಲ್ಪ ಜಾಗ ಬಿಟ್ರಪ್ಪ. ಇದೇ ಊರ್ನೋರ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಕಿತ್ತೂರ ವೀರ ರಾಣಿ ಚೆನ್ನಮ್ಮಾಜಿಯವರ ಸಮಾಧಿ ಸ್ನೇಹಿತರೆ. ಇದು ಅವರ ಸಮಾಧಿ ಕೆಳಗಡೆ ಇದೆ, ಮೇಲ್ಗಡೆ ಅವರ ಪ್ರತಿಮೆಯನ್ನು ಕೂರಿಸಲಾಗಿದೆ. ಎಷ್ಟು ವರ್ಷದ ಕತೆ ಸರ್ ಇದು? ಸರ್ ಅದೇ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದ್ಮೇಲೆ ಕಿತ್ತೂರು ಯುದ್ಧ, ಎರಡನೇ ಯುದ್ಧ ಸೋತ್ಮೇಲೆ ಅವರು ಅರೆಸ್ಟ್ ಆಗ್ತಾರೆ. 5 ವರ್ಷ ಇಲ್ಲೇ ಜೈಲಿನಲ್ಲಿ ಇರ್ತಾರೆ. ಇಲ್ಲೆಲ್ಲೋ ಇತ್ತು ಜೈಲು? ಹಾಂ, ಇಲ್ಲೇ ಇಲ್ಲೇ ಒಂದು ಕಟ್ಟು ಇತ್ತದು. ಆ 5 ವರ್ಷ ಆದಮೇಲೆ ಅವರು ಕೊನೆ ಉಸಿರನ್ನು ಹೇಳ್ತಾರೆ. ಅವಾಗ ಅವ್ರನ್ನ ಇಲ್ಲೇ ಸಮಾಧಿ ಮಾಡ್ತಾರೆ. ಯಾಕೆ ಕಿತ್ತೂರಿಗೆ ತೊಗೊಂಡೋಗಿಲ್ಲ? ಕಿತ್ತೂರಿಗೆ ತೊಗೊಂಡೋಗಬೇಕಂದ್ರೆ ಅವಾಗ ಯಾರೂ ಇರಲಿಲ್ಲ, ಸಂಗೊಳ್ಳಿ ರಾಯಣ್ಣನ ಬಂಡಾಯ ನಡೆದಿತ್ತು ಅವಾಗ. ಆಮೇಲೆ ಇವರು ವಂಶದವರು ಅವಾಗೆಲ್ಲ ಅಷ್ಟು ಪವರ್ಫುಲ್ ಇರಲಿಲ್ಲ ಅನ್ಸುತ್ತೆ ನನಗನ್ಸುತ್ತೆ. ಇಲ್ಲಿಂದ ತೊಗೊಂಡೋಗಿ ಕೇರ್ ತೊಗೊಳ್ಳೋರು ಯಾರು ಬರೆದಿದ್ದಕ್ಕೆ ಬ್ರಿಟಿಷರೇ ಅವರೇ ಇಲ್ಲಿ ಇದು ಮಾಡಿದ್ರು. ಬ್ರಿಟಿಷರೇ ಮಾಡಿರೋ ಸಮಾಧಿ ಇದು? ಅಂದ್ರೆ ವಂಶದವರು ಅಥವಾ ಕುಟುಂಬದವರಲ್ಲ ಬಂದಿರ್ತಾರೆ ಅವರು, ಅವರೆಲ್ಲ ಸೇರ್ಕೊಂಡೆ ಮಾಡಿರೋದು. ಓಕೆ, ಮಠದ ಸ್ವಾಮೀಜಿಗಳು ಎಲ್ಲ ಸೇರ್ಕೊಂಡು ಇಲ್ಲಿ 1829 ಅವ್ರು ತೀರ್ಕೊಂಡಿದ್ದು. ಅಂದ್ರೆ ಇಲ್ಲಿಗೆ ಸರಿಯಾಗಿ ಹತ್ರ 190 ವರ್ಷದ ಹಿಂದೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು ತೀರ್ಕೊಂಡಾಗ ಅವರನ್ನು ಸಮಾಧಿ ಮಾಡುವಂಥ ಸ್ಥಳ. ಬಹಳನೇ ಪುಣ್ಯಭೂಮಿ ಅಂತ ಹೇಳಿದ್ರೆ ತಪ್ಪಲ್ಲ, ಯಾಕಂತಂದ್ರೆ ಇಡೀ ಭಾರತದಲ್ಲಿ ಸ್ನೇಹಿತರೆ, ಒಬ್ಬ ಹೆಣ್ಣುಮಗಳು, ಒಬ್ಬ ವೀರ ನಾರಿ ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದು ಅವರ ನಿಯಮಗಳನ್ನು ಉಲ್ಲಂಘಿಸಿ ಅವ್ರನ್ನ ಎದುರು ಹಾಕ್ಕೊಂಡು ಯುದ್ಧ ಮಾಡಿ ಮೊದಲ ಯುದ್ಧ ಗೆದ್ದು ವಿಜಯೋತ್ಸವ ಆಚರಿಸಿ ಆನಂತರ ಎರಡನೇ ಯುದ್ಧದಲ್ಲಿ ಅದು ನಮ್ಮ ಬಂಧುಗಳೇ ಅಥವಾ ಹತ್ತಿರದವರೇ ಬೆನ್ನಿಗೆ ಚೂರಿ ಹಾಕಿದ್ರಿಂದ ಆದಂತಹ ಒಂದು ಅನ್ಯಾಯದಿಂದ ಅವರು ಸರಿಗೆ ಒಳಪಟ್ಟರು, ಅವರು ಅರೆಸ್ಟ್ ಆಯಿತು. ಆನಂತರ ಆಗಲೇ ಸರ್ ಹೇಳಿದಾಗ 5 ವರ್ಷ ಇಲ್ಲೇ ಜೈಲಿನಲ್ಲಿದ್ದರು, ಇಲ್ಲೇ ಪಕ್ಕದಲ್ಲೇ ಇತ್ತು ಜೈಲು ಅಂತ ಹೇಳ್ತಾರೆ ಎಲ್ಲರೂ. ಈಗ ಕಟ್ಟಡ ಇಲ್ಲ, ಈಗ ತೀರ್ಕೊಂಡ ನಂತರ ಇಲ್ಲಿ ಅವ್ರನ್ನ ಸಮಾಧಿ ಮಾಡಲಾಗಿದೆ. ಅನೇಕರು ಹೇಳ್ತಾರೆ ಇವರು ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಜಜ್ಜಿ ಅಂತ. ಅದೇ ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಬ್ರಿಟಿಷ್ನವರೇ ನಿಧಾನವಾದ ವಿಷ ಉಣಿಸಿ ಅವರನ್ನು ಒಂದು ರೀತಿ ಕೃಶರಾಗುವಂತೆ ಮಾಡಿ ಅವರನ್ನು ಸಾಯಿಸಲಾಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ರಾಯಣ್ಣನ ಆಘಾತದ ಸುಳ್ಳು ಸುದ್ದಿ ಹಬ್ಬಿಸಿ ಅವರು ಒಂದು ರೀತಿ ಜರ್ಜರಿತರಾಗಿ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಕಾರಣ ಏನೇ ಇರಲಿ, ಇವೆಲ್ಲವೂ ಸಂಶೋಧನೆಗೆ ಒಳಪಡಬೇಕಾಗಿರೋ ವಿಷಯ. ಸಂಶೋಧನೆ ನಡೀತಿದೆ ನಮ್ಮ ಕ್ಷೇತ್ರ ಅಲ್ಲ ಅದು, ಆದರೆ ನಾವು ಹೇಳೋದೇನು ಅಂತ ಮುಖ್ಯವಾಗಿ ಸ್ನೇಹಿತರೆ, ವೀರರಾಣಿ ಚೆನ್ನಮ್ಮಾಜಿಯವರ ಈ ಸಮಾಧಿಯನ್ನು ನೀವೆಲ್ಲರೂ ಒಂದು ಸಲ ಭೇಟಿ ಮಾಡಲೇಬೇಕು. ಯಾಕಂದರೆ ನಾವು ಯಾವುದೋ ನಾಗರಹೊಳೆ ಕಾಡಿಗೋ, ಊಟಿಗೋ, ಬೃಂದಾವನ ಪ್ಯಾಲೇಸಿಗೋ, ಬೃಂದಾವನ ಗಾರ್ಡನಿಗೋ ಹೋಗಿ ರಮ್ಯವಾಗಿ ಬದುಕನ್ನು ಕಳೆದು ಬರ್ತೀವಿ, ರಮ್ಯವಾದ ಸ್ಥಳಗಳನ್ನು ನೋಡ್ತೀವಿ, ಖುಷಿ ಪಡ್ತೀವಿ, ಆನಂದ ಪಡ್ತೀವಿ. ಆದರೆ ನಮ್ಮ ನಾಡಿಗೋಸ್ಕರ, ನಮ್ಮ ಸೌಖ್ಯಕ್ಕೋಸ್ಕರ ಇವತ್ತು ನಾವು ಸ್ವಲ್ಪ ಸ್ವಚ್ಛಂದವಾಗಿ ಬದುಕ್ತಾ ಇದ್ದೀವಿ. ಯಾರ ಹಂಗೂ ಇಲ್ಲದೆ ಯಾರು ಬಂದು ನಿಮ್ಮನ್ನು ತಡೆದು ನಿಮ್ಮ ಪ್ರಾಪರ್ಟಿಗಳನ್ನು ಕಬ್ಜೆ ಮಾಡಿದೆ, ನಿಮ್ಮ ಮೇಲೆ ಅವರ ನಿಯಮಗಳನ್ನು ಹೇರಿದೆ, ಒಂದು ಆರೋಗ್ಯಕರವಾದ ಬದುಕು ಈ ಸಮಾಜ ನಡೆಸ್ತಿದೆ ಅಂದರೆ ಅದಕ್ಕೆ ಅನೇಕರ ತ್ಯಾಗ ಬಲಿದಾನಗಳಿದ್ದಾವೆ. ಬಹಳ ಮುಖ್ಯವಾಗಿ ಈ ರೀತಿಯ ಮಹಾನ್ ಹೋರಾಟಗಾರ್ತಿಯರು, ನಾಯಕಿಯರು ತಮ್ಮ ಪ್ರಾಣವನ್ನೇ ಅರ್ಪಿಸಿ ನಮಗೆಲ್ಲರಿಗೂ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ನಮ್ಮ ಪ್ರೊಫೆಸರ್ ಸಾಹೇಬರು ಆಗಲೇ ಹೇಳಿದಾಗೆ 1857ರನ್ನ ಮೊದಲ ಸ್ವತಂತ್ರ ಸಂಗ್ರಾಮದ ಹೋರಾಟ ಅಂತ ದಾಖಲಾಗಿದೆ. ಅಂದರೆ ಸಿಪಾಯಿ ಮ್ಯೂಟಿನಿ ಏನಿದೆ, ಆದರೆ ಪ್ರತಿಯೊಂದು ಸಂಸ್ಥಾನ ನಡೆಸಿದ್ದು ಕೂಡ ಸ್ವತಂತ್ರಕ್ಕೆ ಹೋರಾಟವೇ. ಹಾಗಾಗಿ ಚೆನ್ನಮ್ಮಾಜಿಯವರು ಇಡೀ ದೇಶಕ್ಕೆ, ಇವತ್ತೇನು ಭಾರತ ಅಂತ ನಾವು ಕರಿತೀವಿ, ಅವತ್ತು ಭಾರತ ಅಂತ ಅನ್ನುವ ಪರಿಕಲ್ಪನೆ ಇಲ್ಲದೆ ಹೋದರೂ ಕೂಡ ಇವತ್ತಿನ ಭಾರತಕ್ಕೆ ಅನ್ವಯಿಸಿ ಹೇಳೋದಾದರೆ, ಇಡೀ ಭಾರತಕ್ಕೆ ಮೊಟ್ಟ ಮೊದಲ ಮಹಿಳಾ ರಾಣಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದಾಕಿ, ಗ್ರೇಟ್ ಸೋಲ್. ಭಾಳ ಭಾವುಕ ಆಗುತ್ತೆ ಈ ಕ್ಷೇತ್ರಗಳನ್ನ ನೋಡಿದಾಗ. ಇವೆಲ್ಲರೂ ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಇಂಥ ಕಡೆ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ, ಇದರ ವಿವರನ ಅದಕ್ಕೆ ಹಂಚ್ಕೊಳ್ಳಿ. ಶಾಲೆಯಂತಲೂ ಪಾಠ ಇದ್ದೇ ಇರುತ್ತೆ.
ಪಾಠಗಳಿರುತ್ತೆ ಅದೊಂದು ನಮ್ಮ ಮನವಿ ಇದನ್ನು ಡೆವಲಪ್ ಮಾಡ್ತಾರೆ ಸರ್ ಮಾಡ್ತಾ ಇದ್ದಾರೆ ನೋಡಿ ಕಟ್ಟಡ ಎಲ್ಲ ಚಲೋ ಇದೆ ಇದನ್ನು ಅಭಿವೃದ್ಧಿಗೊಳಿಸಲಾಗ್ತಿದೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇದೆ ಇನ್ನೂ ಚೆನ್ನಾಗಾಗಲಿ ಆದಷ್ಟು ಬೇಗ ಆಗಲಿ ಅಂತ ನನ್ನ ಮನವಿ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಇವೆಲ್ಲವೂ ಉಳಿದ್ರೆ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ಶ್ರಮ ಎಷ್ಟು ಅದರ ಮಹತ್ವ ಏನು ಅವರು ನಾವು ಯಾಕೆ ನೆನೆಸ್ಕೋಬೇಕು ಅಂತನ್ನುವುದೆಲ್ಲವೂ ನಮಗೆ ತಿಳಿಬೇಕು ನಾವು ಆ ಮೂಲಕ ಹಿರಿಯರಿಗೆ ಗೌರವ ಸಲ್ಲಿಸೋಣ ಅವಾಗ ಇದು ಪೂರ್ತಿ ಹಳ್ಳಿ ಅಂತ ಹಾ ಅವಾಗ ಹಳ್ಳಿ ಅಲ್ಲ ಬಯಲೊಂದಲ್ಲ ಹಳ್ಳಿ ಅವಾಗ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ನವೀಕೃತ ಪ್ರತಿಮೆಯ ಅನಾವರಣ ಸಮಾರಂಭ 2004 ರಲ್ಲಿ ಮಾಡಿದ್ರು ಸರ್ ಇದು ಮಾಡಿದ್ದು ಗ್ರನೇಡ್ ಕಲ್ಲದು ಹಾಕಿದ್ದು ಮೊದಲು ಹಂಗೇ ಇತ್ತು ಆಹಾ ಈ ಮೇಲ್ಗಡೆ ಹೊಸದಾಗಿ ಆಹಾ ಹೊಸದಾಗಿ ಇಲ್ಲಿ ತೋರಿಸ ಬಹುತೇಕ ಜೈಲ್ ಅಲ್ವ ಸರ್ ಹಾ ಇಲ್ಲ ಇಲ್ಲ ಇತ್ತು ಅಂತಾರೆ ನಾನು ನೋಡಿಲ್ಲ ಜಾಗ ಅಥವಾ ಇಲ್ಲೆಲ್ಲ ಇರುತ್ತೆ ಬೈಲಹೊಂಗಲದಲ್ಲಿ ಇದು ಏನು ಕಟ್ಟಿದ ಈಗ ಈ ಗೌರ್ಮೆಂಟ್ ಏನೋ ಇರಬೇಕು ಆಫೀಸ್ಗಳು ಆಫೀಸ್ಗಳು ಅಂತೂ ಇಂತೂ ಸ್ನೇಹಿತರೆ ಈ ನಮ್ಮ ಬೆಳಗಾವಿಯ ಯಾತ್ರೆ ಕಲಾಮಾಧ್ಯಮ ಹಮ್ಮಿಕೊಂಡಂತಹ ಬೆಳಗಾವಿಯ ಯಾತ್ರೆ ಸುಮಾರು ಒಂದು ಎರಡು ದಿವಸದ ಕಾರ್ಯಾಚರಣೆ ಒಂದು ಕೆಲಸ ನಿರಂತರ ಕೆಲಸ ನಾನು ನಮ್ಮ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ರವಿರಾಜ್ ಅವ್ರಿಗೂ ನಮ್ಮ ಕಾರ್ತಿಕ್ ಅವ್ರಿಗೂ ನನ್ನ ಜೊತೆ ಸಾಥ್ ಕೊಟ್ಟಿದ್ದಕ್ಕೆ ಮುಖ್ಯವಾಗಿ ನಾವು ಈ ಎರಡು ದಿವಸದಲ್ಲಿ ಭಾಳ ಶ್ರದ್ಧೆಯಿಂದ ಗೌರವ ಪ್ರೀತಿಪೂರ್ವಕವಾಗಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇತಿಹಾಸ ಅವರಿಗೆ ಸಂಬಂಧಪಟ್ಟಂತಹ ಅವಶೇಷಗಳು ಮಾನ್ಯುಮೆಂಟ್ಗಳು ಸ್ಮಾರಕಗಳು ಅರಮನೆಗಳು ಅವರ ವಂಶಸ್ತ್ರ ಹುಡುಕಾಟ ಇತ್ಯಾದಿ ಎಲ್ಲವನ್ನು ನಾವು ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದೀವಿ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಬಗೆಗಿನ ವಿವರಗಳು ಅವರ ಊರು ಅವರ ಸಮಾಧಿ ಸ್ಥಳ ಅವರ ನೇಣು ಹಾಕಿದ ಅದು ಗಲ್ಲಿಗೇರಿಸಿದ ಜಾಗ ಅವರು ಸರಿಸಿಕ್ಕಂತಹ ಆ ಮಡು ಡೋರಿ ಹಳ್ಳ ಅಲ್ಲಿಗೆಲ್ಲ ಹೋಗಿ ಪ್ರಯತ್ನಪಟ್ಟಿದ್ದೀವಿ ಅವರು ಹೊಲ ನೋಡಿದ್ವಿ ನಾವು ಈಗ ಚೆನ್ನಮ್ಮಾಜಿಯವರ ಈ ಸಮಾಧಿ ಸ್ಥಳದಲ್ಲಿ ಕೊನೆಗೆ ನಿಂತು ನಾನು ಭಾಳ ಧನ್ಯವಾದ ಹೇಳ್ತೀನಿ ನಮ್ಮ ಕಿತ್ತೂರಿನ ಗೆಳೆಯ ಉಮೇಶ್ ಅವರಿಗೆ ಭಾಳ ಸಹೃದಯಿ ಗೆಳೆಯ ವೃತ್ತಿಯಿಂದ ಕಲಾವಿದರು ಅವರು ನೋಡಿ ಬಣ್ಣ ಹಚ್ಚೋ ಕೆಲಸ ಅವ್ರದ್ದು ಅಂದರೆ ಸುಂದರಗೊಳಿಸೋ ಕೆಲಸ ಅವ್ರದ್ದು ನಮ್ಮ ಈ ವಿಡಿಯೋಗಳು ಅವರ ಕಾಣಿಕೆ ಭಾಳ ದೊಡ್ಡದಿದೆ ನಮ್ಮ ವಿಡಿಯೋಗಳು ಸುಂದರ ಆಗೋಕ್ಕೆ ಇವ್ರು ಕೂಡ ಕಾರಣ ಯಾಕಂದ್ರೆ ಮಾಹಿತಿ ಭಾಳ ಚೆನ್ನಾಗಿ ಹಂಚಿಕೊಂಡ್ರು ಪ್ರತಿ ಗ್ರಾಮದಲ್ಲಿ ಪ್ರತಿ ಊರಿನಲ್ಲಿ ಪ್ರತಿ ನಗರದಲ್ಲಿ ಪ್ರತಿ ಬಡಾವಣೆಯಲ್ಲಿ ಪ್ರತಿ ಮನೆಯಲ್ಲೂ ತಮ್ಮ ತಮ್ಮ ಇತಿಹಾಸ ಬಲ್ಲ ಅಂತಹ ಯುವಕರು ಇರಬೇಕು ಅದು ನಾನು ಉಮೇಶ್ ಅವರಿಗೆ ಧನ್ಯವಾದ ಹೇಳ್ತೀನಿ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇಡೀ ಕಿತ್ತೂರಿನ ಇತಿಹಾಸವನ್ನು ಒಂದು ರೀತಿ ಚೆನ್ನಮ್ಮಾಜಿಯವರು ಮತ್ತು ಸಂಗೊಳ್ಳಿ ರಾಯಣ್ಣನ ಕಳಿಸಿದ್ರೇನೋ ಅನ್ನೋ ಥರ ಇಲ್ಲ ನಮಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಸರ್ ನಾವು ಹೆಚ್ಚಿನ ಮಾಹಿತಿ ನಮಗೂ ಕಡಿಮೆನೇ ಎಷ್ಟು ಕಲಿತರೂ ಕಡಿಮೆ ಅದು ನೋಡಿ ಭಾಳ ಗೊತ್ತಿದ್ದಷ್ಟು ಹೇಳಿದ್ದೀನಿ ಹಾಗೆ ಬಾಬು ಅವರು ಸರ್ ಧನ್ಯವಾದ ಸಂಗೊಳ್ಳಿ ಊರಿನವರು ಹೊಸ ಸಂಗೊಳ್ಳಿ ಭಾಳ ಧನ್ಯವಾದ ಬಾಬಣ್ಣ ಇಷ್ಟು ದೂರ ಬಂದು ಅವ್ರು ಭಾಳ ಬ್ಯುಸಿಯವರು ಸಂಗೊಳ್ಳಿ ರಾಯಣ್ಣವ್ರ ಸ್ಮಾರಕದಲ್ಲಿರ್ತಾರೆ ಭಾಳ ಬ್ಯುಸಿಯವರು ಆದರೂ ನಮ್ಮ ಜೊತೆ ಬಂದು ಇಲ್ಲಿ ಅದು ದಿವಸ ಜೊತೆ ಓಡಾಡಿದ್ದಾರೆ ಬಾಬಣ್ಣ ಅವ್ರಿಗೆ ಧನ್ಯವಾದ ಇನ್ನೇನು ಹೇಳಿ ಹೇಳಿ ಬೆಳಗಾವಿಯಲ್ಲಿ ಈ ವಿಡಿಯೋ ಸರಣಿಗಳನ್ನು ಮಾಡೋಕ್ಕೆ ನಮಗೆ ಸಹಕರಿಸಿದ ಎಲ್ಲ ಬೆಳಗಾವಿಯ ನಮ್ಮ ಜನತೆಗೆ ಬೆಳಗಾವಿಯ ಅಭಿಮಾನಿಗಳಿಗೆ ಸಹೃದಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದೀವಿ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಹೇಳ್ತೀವಿ ಯಾರಾದರೂ ಹೆಸರು ಬಿಟ್ಟು ದಯವಿಟ್ಟು ತಿಳ್ಕೊಬೇಡಿ ಅಪ್ಪಿತಪ್ಪಿ ಏನಾದರೂ ಈ ವಿಡಿಯೋ ಸರಣಿಗಳಲ್ಲಿ ಏನಾದರೂ ಕಣ್ತಪ್ಪಿ ಏನಾದರೂ ತಪ್ಪುಗಳಾಗಿದ್ದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅನ್ನೋದನ್ನ ದಯವಿಟ್ಟು ಮನಗಾಣಬೇಕು ನಾವು ಭಾಳ ಸಿನ್ಸಿಯರಾಗಿ ಯಾರ ಹೆಸರಿಗೂ ಕಪ್ಪು ಮಸಿ ಬಳಿಯುವಂಥ ಕೆಲಸ ಮಾಡಬೇಕು ಅಂತಲ್ಲ ಹಾಗೇನಾದ್ರು ಆಗಿದ್ರೆ ಕ್ಷಮಿಸಿ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ಭಾಳ ಮುಖ್ಯ ದಯಮಾಡಿ ಕಮೆಂಟ್ ಮೂಲಕ ನಿಮ್ಗೇನು ಅನಿಸ್ತು ಅಂತ ತಿಳಿಸಿ ಉಳಿದಂತೆ ಕರ್ನಾಟಕ ಭಾಳ ವೈವಿಧ್ಯಮಯ ನಾಡು ಅನೇಕ ರಾಜ ಮಹಾರಾಜರುಗಳು ಅನೇಕ ಸ್ವತಂತ್ರ ಹೋರಾಟಗಾರರು ಅನೇಕ ಪರಂಪರೆಗಳು ಸಂಸ್ಕೃತಿ ಆಚಾರ ವಿಚಾರ ಇರುವಂಥ ನಾಡು ನಮ್ಮ ಕರ್ನಾಟಕ ಈ ಕರ್ನಾಟಕದ ಹಳ್ಳಿ ಹಳ್ಳಿಯ ಇತಿಹಾಸ ಎಲ್ಲರೂ ಹುಡುಕಲಿ ನಿಮ್ಮ ನಿಮ್ಮ ಊರುಗಳ ಇತಿಹಾಸ ನೀವು ನೀವು ಹುಡುಕಿ ಅಂತ ನಾನು ಬೇಡ್ಕೋತೀನಿ ಉಳಿದಂತೆ ಎಲ್ರಿಗೂ ಧನ್ಯವಾದ ವೀರರಾಣಿ ಚೆನ್ನಮ್ಮಾಜಿಯವರ ಆತ್ಮಕ್ಕೊಂದು ದೊಡ್ಡ ನಮಸ್ಕಾರ ಆಗ್ತಾ ಸಂಗೊಳ್ಳಿ ರಾಯಣ್ಣವರ ಒಂದು ಆತ್ಮಕ್ಕೊಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ ಈ ವಿಡಿಯೋ ಸರಣಿ ಮುಗಿಸ್ತೀನಿ ಸರ್ ಧನ್ಯವಾದ ಸರ್ ಬಾಬಣ್ಣ ಧನ್ಯವಾದ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ಹಾ ಈಗ ಬಿಟ್ಟ ನೋಡಿ ಬರತ್ತ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ
ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.